ನಂತರ ನಿಮಗೆ ಸಾಕಷ್ಟು ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಅದು ಯಾವುದೇ ಅಪ್ಲಿಕೇಶನ್ ಆಗಿರ್ಬೋದು ಸಾಫ್ಟ್ವೇರ್ ಬಗ್ಗೆ ಆಗಿರ್ಬೋದು ಅಥವಾ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಆಗಿರ್ಬೋದು ಶಾಲಾ ಮಕ್ಕಳಿಗೋಸ್ಕರ ಅಂತ ಸೊ ಈ ಎಲ್ಲ ವಿಷಯಗಳು ನಿಮಗೆ ಉಪಯೋಗ ಆಗ್ತಾ ಇದೆ ಇದರಿಂದ ನೀವು ಸಾಕಷ್ಟು ತಿಳ್ಕೊತಾ ಇದ್ದೀರಾ ಕಲ್ಕೋತಾ ಇದ್ದೀರಾ ಕರೆಕ್ಟ್ ಅಲ್ವಾ ಸೊ ನಾನು ಅಪ್ಲಿಕೇಶನ್ಸ್ ಅಂತ ಹೇಳಿದೆ ಸೊ ಅಪ್ಲಿಕೇಶನ್ಸಲ್ಲಿ ನಾವು ಈಗ ರೀಸೆಂಟ್ ಆಗಿ ಲಿಬ್ರೆ ಆಫೀಸ್ ಅನ್ನೋ ಒಂದು ಟೂಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದರಲ್ಲಿ ರೈಟರ್ ಬಗ್ಗೆ ಅಂದರೆ ಡಾಕ್ಯುಮೆಂಟ್ ಮಾಡೋದ್ರ ಬಗ್ಗೆ ತಿಳ್ಕೊತಾ ಇದ್ದೀರಾ ಅದ್ರ ಜೊತೆಗೆ ಇಂಪ್ರೆಸ್ ಅಂದರೆ ಪ್ರೆಸೆಂಟೇಷನ್ ಸೊ ನಾನು ಲಾಸ್ಟ್ ವೀಡಿಯೋಸಲ್ಲಿ ನಿಮಗೆ ಪ್ರೆಸೆಂಟೇಷನ್ ಮಾಡೋದು ಹೇಗೆ ಅದೆಲ್ಲ ಹೇಳ್ಕೊಡ್ತಾಯಿದ್ದೆ ಹೇಳ್ಕೊಟ್ಟಿದ್ದೆ ಅದರಲ್ಲಿ ನಾನು ಒಂದು ಚಿಕ್ಕ ರೀಕ್ಯಾಪ್ ಮಾಡೋದಾದರೆ ನನ್ನ ಲಾಸ್ಟ್ ವೀಡಿಯೋಸ್ ಬಗ್ಗೆ ಲಿಬ್ರೋ ಆಫೀಸ್ ಇಂಪ್ರೆಸ್ ಅಂದರೆ ಪ್ರೆಸೆಂಟೇಷನ್ ಏನಕ್ಕೆ ಮಾಡ್ತಾರೆ ಅದರ ಉಪಯೋಗ ಏನು ಅದ್ರ ಜೊತೆಗೆ ಅದನ್ನು ಲಾಂಚ್ ಅಂದರೆ ಓಪನ್ ಮಾಡೋದು ಹೇಗೆ ಆಮೇಲೆ ಅದರಲ್ಲಿ ಟೆಕ್ಸ್ಟ್ ಇನ್ಸರ್ಟ್ ಮಾಡೋದು ಹೇಗೆ ಅಂದರೆ ಹೆಂಗೆ ಹೇಗೆ ಬರೆಯೋದು ಅದರಲ್ಲಿ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೆ ಸೊ ಅದ್ರ ಬಗ್ಗೆ ಏನಾದರೂ ಮತ್ತೆ ಡೌಟ್ಸ್ ಅಥವಾ ಇನ್ನೊಂದು ಸತಿ ನೋಡಬೇಕು ಅಂತಂದರೆ ಪ್ಲೀಸ್ ಹೋಗಿ ನಮ್ಮ ವೀಡಿಯೋಸ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿರುತ್ತೆ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಯೂಟ್ಯೂಬ್ ಚಾನಲಲ್ಲಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮತ್ತೆ ನೋಡಿ ಮತ್ತೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಸೊ ಈಗ ಇವತ್ತಿನ ಕಾನ್ಸೆಪ್ಟಿಗೆ ಇವತ್ತಿನ ಟಾಪಿಕ್ಗೆ ಬರೋದಾದರೆ ಇವತ್ತು ನಾನು ಲಾಸ್ಟ್ ಟೈಮ್ ಹೇಳಿದ ಹಾಗೇ ಇಮೇಜಸ್ ಮತ್ತು ವೀಡಿಯೋಸ್ ಆ್ಯಡ್ ಮಾಡೋದು ಹೇಗೆ ನಮ್ಮ ಪ್ರೆಸೆಂಟೇಷನ್ಗೆ ಅನ್ನೋದ್ರ ಬಗ್ಗೆ ಹೇಳಿಕೊಡ್ತೀನಿ ಅಂತ ಹೇಳಿದ್ದೆ ಸೊ ಈಗ ಇವತ್ತು ಅದನ್ನು ಮಾಡೋಣ ಸೊ ಇಮೇಜಸ್ ಅಂದರೆ ಏನು ಪಿಕ್ಚರ್ಸ್ ಅಥವಾ ಒಂದು ಫೋಟೋಸ್ ಸೊ ನಮ್ಮ ಒಂದು ಪ್ರೆಸೆಂಟೇಷನ್ಗೆ ಹೇಗೆ ಆ್ಯಡ್ ಮಾಡೋದು ಅದೇ ಥರ ವೀಡಿಯೋಸ್ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ ಸೊ ಏನಕ್ಕೆ ಇಮೇಜಸ್ ಮತ್ತು ಪಿಕ್ಚರ್ಸ್ ನೀವು ತುಂಬ ಪ್ರೆಸೆಂಟೇಷನಲ್ಲಿ ಟೀಚರ್ಸ್ ನೋಡಿರ್ತೀರಾ ಅಥವಾ ನೀವು ಯೂಸ್ ಮಾಡಿರ್ತೀರ ಅದೇ ಥರ ಮಕ್ಕಳು ನಿಮ್ಮ ಟೀಚರ್ಸ್ ನಿಮಗೆ ಯಾವುದಾದ್ರೂ ಒಂದು ಟಾಪಿಕ್ ಹೇಳ್ಕೊಡ್ಬೇಕಾದ್ರೆ ವೀಡಿಯೋಸ್ ಹಾಕಿ ತೋರಿಸಿರ್ತಾರೆ ಹೌದಾ ಸೊ ಆ ವೀಡಿಯೋಸ್ ಅಥವಾ ಪಿಕ್ಚರ್ಸ್ನ ಹೆಂಗೆ ಹಾಕೋದು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಏನಕ್ಕೆ ವೀಡಿಯೋಸ್ ಮತ್ತು ಇಮೇಜ್ ಇಮೇಜಸ್ನ ಹಾಕಬೇಕು ನಮ್ಮ ಪ್ರೆಸೆಂಟೇಷನ್ಗೆ ಅಂದರೆ ನಾವು ಈ ಇಂಪ್ರೆಸ್ ಅನ್ನೋ ಟೂಲು ಪ್ರೆಸೆಂಟೇಷನ್ ಹೇಳ್ದಂಗೆ ನಾವು ಏನು ಕಾನ್ಸೆಪ್ಟ್ ಅಥವಾ ಟಾಪಿಕ್ ಮಾತಾಡ್ತಾ ಇದ್ದೀವೋ ಅದನ್ನು ನಾವು ನಮ್ಮ ಆಡಿಯನ್ಸ್ಗೆ ಅಥವಾ ನಾವು ಯಾರಿಗೆ ಹೇಳಬೇಕು ಅಂತಿದ್ದೀವಿ ಅವ್ರಿಗೆ ಕರೆಕ್ಟಾಗಿ ತಲುಪಿಸಬೇಕು ಸೊ ನಾವು ಬರೀ ಕತೆ ಥರ ಟೆಕ್ಸ್ನೇ ಹಾಕೊಂಡು ಹೋದರೆ ಯಾರಿಗೂ ಇಂಟ್ರೆಸ್ಟು ಬರಲ್ಲ ಯಾರು ಅದನ್ನು ಅರ್ಥನೂ ಕಷ್ಟ ಆಗುತ್ತೆ ಅದೇ ನಾವು ಏನು ಹೇಳಬೇಕು ಅಂತಿದ್ದೀವಿ ಅದನ್ನು ಒಂದು ಇಮೇಜ್ ಮುಖಾಂತರನೋ ಅಥವಾ ವೀಡಿಯೋ ಮುಖಾಂತರನೋ ಹೇಳಕ್ಕೆ ಹೇಳಿದ್ರೆ ಅದು ಜಾಸ್ತಿ ಹೊತ್ತು ನಮಗೆ ಅದು ತಲೆಯಲೂ ಇರುತ್ತೆ ಅದ್ರ ಜೊತೆಗೆ ಇಂಟ್ರೆಸ್ಟಿಂಗಾಗೂ ಇರುತ್ತೆ ಸೊ ಹಾಗಾಗಿ ನಮ್ಮ ಪ್ರೆಸೆಂಟೇಷನಲ್ಲಿ ನಾವು ಟೆಕ್ಸ್ಟ್ ಅಂದರೆ ಬರೆಯೋದನ್ನು ಕಮ್ಮಿ ಮಾಡಿ ನಾವು ಇಮೇಜಸ್ ಅಥವಾ ವೀಡಿಯೋಸ್ನ ಜಾಸ್ತಿ ಆ್ಯಡ್ ಮಾಡಿದ್ರೆ ಸೊ ನೋಡೋರ್ಗು ಆಗಿರುತ್ತೆ ಅದ್ರ ಜೊತೆಗೆ ಕಾನ್ಸೆಪ್ಟ್ಸು ನಾವು ಏನು ಹೇಳಬೇಕು ಅಂತಿದ್ದೀವೋ ಟಾಪಿಕ್ಕು ಕ್ಲಿಯರಾಗಿ ಅರ್ಥ ಆಗುತ್ತೆ ಸೊ ಇವಾಗ ಅದನ್ನು ಶುರು ಮಾಡೋಣ ಸೊ ನಾನು ನಿಮ್ಗೆ ಆಗೇ ಹೇಳ್ದಂಗೆ ಲಾಂಚ್ ಮಾಡೋದು ಓಪನ್ ಮಾಡೋದು ಟೆಕ್ಸ್ಟ್ ಹಾಕೋದು ಎಲ್ಲ ಹೇಳಿದ್ದೀನಿ ಸೊ ಇವಾಗ ಹೆಂಗೆ ಮಾಡೋಣ ಅಂದರೆ ಇಮೇಜ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ ಸೊ ಇಮೇಜ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಇಮೇಜ್ ಅಂದರೆ ಪಿಕ್ಚರ್ ಅಂತ ಆವಾಗಲೇ ಹೇಳ್ದಂಗೆ ನೀವು ಆನ್ಲೈನಿಂದ ತೊಗೋಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮ ಟಾಪಿಕ್ ಇವಾಗ ನನ್ನ ಟಾಪಿಕ್ ಬಂದು ಸೋ ಸೋಲಾರ್ ಸಿಸ್ಟಮ್ ಸೊ ನಾನು ಸೋಲಾರ್ ಸಿಸ್ಟಮಲ್ಲಿ ನಾನು ಪ್ಲಾನೆಟ್ಸ್ ಸೊ ಅದತ್ತ ಸೋಲಾರ್ ಸಿಸ್ಟಮ್ ಯಾವುದೋ ಇಮೇಜ್ ಹಾಕ್ಕೊಂಡು ತೋರಿಸ್ಬೇಕಾಗುತ್ತೆ ನನ್ನ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಸೋಲಾರ್ ಸಿಸ್ಟಮ್ನ ನನ್ನ ಆನ್ಲೈನಲ್ಲಿ ನಾನು ಡೌನ್ಲೋಡ್ ಮಾಡ್ಕೋತೀನಿ ಸೊ ನಿಮ್ಮ ಹತ್ರ ಅಕಸ್ಮಾತ್ ಆಗಲೇ ಇದ್ದರೆ ಆಫ್ಲೈನಲ್ಲಿದ್ದರೆ ಅಂದರೆ ಆನ್ಲೈನಿಂದ ಡೌನ್ಲೋಡ್ ಮಾಡೋದು ಬೇಡ ನಿಮ್ಮ ಕಂಪ್ಯೂಟ್ರಲ್ಲೇ ಇರೋದಿದ್ದರೆ ನೀವು ಅದನ್ನು ಕೂಡ ಬಳಸ್ಕೋಬೋದು ಸೊ ನಾನಿವಾಗ ಆನ್ಲೈನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ನಿಮಗೆ ಲೆಫ್ಟಲ್ಲಿ ಟಾಪಲ್ಲಿ ನಿಮಗೆ ಒಂದು ಬ್ರೌಸರ್ ಕಾಣಿಸ್ತಾ ಇದೆ ನಂದು ಇವಾಗ ಫೈರ್ ಫಾಕ್ಸ್ ಬ್ರೌಸರ್ ಇದೆ ಸೊ ಆ ಬ್ರೌಸರ್ನ ಇಲ್ಲಿ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರಾಬ್ಲಿ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ನೀವು ರೀಸೆಂಟಾಗಿ ಏನು ಓಪನ್ ಮಾಡಿರ್ತೀರಾ ಏನೇನೆಲ್ಲ ಒಂದು ವೆಬ್ ಪೇಜಸ್ ಓಪನ್ ಮಾಡಿರ್ತೀರಾ ಅದೆಲ್ಲ ಲಿಸ್ಟ್ ಬರುತ್ತೆ ಸೊ ನನಗಿವಾಗ ಗೂಗಲಲ್ಲಿ ನಾನು ಸರ್ಚ್ ಮಾಡಬೇಕಲ್ವಾ ನಾನು ಇಮೇಜ್ ಡೌನ್ಲೋಡ್ ಮಾಡೋಕ್ಕೆ ಸೊ ನಾನು ಗೂಗಲ್ ಅಂತ ಟೈಪ್ ಮಾಡ್ತೀನಿ ಎಂಟ್ರ್ ಕೊಡ್ತೀನಿ ಸೊ ಅವಾಗ ಓಪನ್ ಆಗುತ್ತೆ ಗೂಗಲ್ ಪೇಜ್ ಇಲ್ಲಿ ನನಗೆ ಏನು ಬೇಕಾಗಿದೆ ಸೋಲಾರ್ ಸಿಸ್ಟಮ್ ಸೊ ನಾನು ಸೋಲಾರ್ ಸಿಸ್ಟಮ್ ಬಗ್ಗೆ ಇಮೇಜ್ ಹಾಕೋದ್ರಿಂದ ಸೋಲಾರ್ ಸಿಸ್ಟಮ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ನನಗೆ ನನಗೆ ಇವಾಗ ಏನು ಬೇಕಾಗಿರೋದು ಇಮೇಜಸ್ ಸೊ ನಾನು ಇಮೇಜಸ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ಸೊ ಇಮೇಜಸಲ್ಲಿ ನಾನು ತುಂಬ ಆಪ್ಷನ್ಸ್ ಇದೆ ಇಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರಾಲ್ ಡೌನ್ ಮಾಡಿ ನೋಡಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಮೌಸಲ್ಲಿ ರೈಟ್ ಕ್ಲಿಕ್ ರೈಟ್ ಕ್ಲಿಕ್ ಮತ್ತು ಲೆಫ್ಟ್ ಕ್ಲಿಕ್ ಗೊತ್ತಿದೆ ಅಲ್ಲ ಸೊ ರೈಟ್ ಕ್ಲಿಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತುಂಬ ಆಪ್ಷನ್ಸ್ ಕೇಳುತ್ತೆ ಅದು ಕಾಪಿ ಮಾಡಬೇಕಾ ವ್ಯೂ ಮಾಡಬೇಕಾ ಅಥವಾ ಬೇರೆ ಟ್ಯಾಬಲ್ ಓಪನ್ ಮಾಡಬೇಕಾ ಅಂತಲ್ಲ ಇಮೇಲ್ ಮಾಡಬೇಕಾ ಅಂತ ಸೊ ನನಗೆ ನನ್ನದುನ ಸೇವ್ ಮಾಡಬೇಕು ಕರೆಕ್ಟ್ ಅಲ್ಲ ಇಮೇಜ್ ಸೊ ಸೇವ್ ಆ್ಯಸ್ ಅಂತ ಕೊಡ್ತೀನಿ ಇಮೇ ಸೇವ್ ಇಮೇಜ್ ಆ್ಯಸ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ಸೋಲಾರ್ ಸಿಸ್ಟಮ್ ಪ್ಲಾನೆಟ್ಸ್ ಸೊ ನಿಮ್ಮ ಇದೇ ಹೆಸರಲ್ಲಿದ್ದರೆ ಓಕೆ ಅದು ಆನ್ಲೈನಿಂದನೇ ಬಂದಿದೆ ಇಲ್ಲ ನೀವು ಬೇರೆ ಏನಾದರೂ ಚೇಂಜ್ ಮಾಡ್ತೀರಾ ಅಂತಂದರೂ ನಿಮ್ಮ ಒಂದು ಕಾನ್ಸೆಪ್ಟಿಗೆ ಯಾವುದಾದ್ರೂ ಈಸಿ ಆಗುತ್ತೆ ಅನ್ನೋದಿದ್ರೆ ಅದು ಕೂಡ ಮಾಡ್ಬೋದು ಸೊ ನಾನು ಸೋಲಾರ್ ಸಿಸ್ಟಮ್ ಪ್ಲಾನೆಟ್ ಅಂತ ಇದೆ ಸೊ ನಾನು ಅದನ್ನು ಅದೇ ಥರ ಸೇವ್ ಅಂತ ಕೊಡ್ತೀನಿ ಸೊ ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು ಡೌನ್ಲೋಡ್ ಆಗಿರುತ್ತೆ ಸೊ ಅದು ಎಲ್ಲಿ ಹೋಗಿರುತ್ತೆ ಅಂದರೆ ನಿಮಗೆ ಫೈಲ್ಸ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ಸೊ ನಾನು ಆ ಫೈಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಐಕಾನ್ನ ಇಲ್ಲಿ ನನಗೆ ಡೆಸ್ಕ್ಟಾಪ್ ಮೇಲೆ ನಾನು ಏನೇನು ಹಾಕೊಂಡಿದ್ದೀನಿ ಅದೆಲ್ಲ ಬರುತ್ತೆ ಡಾಕ್ಯುಮೆಂಟ್ಸ್ ಏನು ಇಟ್ಕೊಂಡಿದ್ದೀನಿ ಡೌನ್ಲೋಡ್ಸ್ ಸೊ ನನಗಿದು ಡೌನ್ಲೋಡ್ಸಲ್ಲಿ ಹೋಗಿರುತ್ತೆ ಸೊ ನಾನು ಇಲ್ಲಿ ಸೋಲಾರ್ ಸಿಸ್ಟಮ್ ಪ್ಲಾನೆಟ್ಸ್ ಅಂತ ನಾನು ಡೌನ್ಲೋಡ್ ಮಾಡಿದ್ದೀನಲ್ಲ ಸೊ ಅದು ಅದೇ ನೇಮಲ್ಲಿ ಬಂದು ಇಲ್ಲಿ ಸೇವ್ ಆಗಿರುತ್ತೆ ನೀವಿಲ್ಲ ನಾನು ಬೇರೆ ಅದನ್ನು ಬೇರೆ ಕಡೆ ಹಾಕ್ತೀನಿ ಅಂದರೂ ಹಾಕೋಬೋದು ಇಲ್ಲ ನೀವು ಸಿಂಪಲಾಗಿ ಅದೇ ನೀವು ಏನೇ ಆನ್ಲೈನಿಂದ ತೊಗೊಂಡ್ರು ಅದು ಇರುತ್ತೆ ನೀವು ಹೋಗಿ ಡೌನ್ಲೋಡ್ಸ್ಗೆ ಕ್ಲಿಕ್ ಮಾಡಿದ ತಕ್ಷಣ ಅದು ಅಲ್ಲಿ ಸೇವ್ ಆಗಿರುತ್ತೆ ಸೊ ಇವಾಗ ನಿಮಗೆ ಇಮೇಜ್ನ ಹೇಗೆ ಆನ್ಲೈನಿಂದ ಸೇವ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗಿದೆ ಹೌದಲ್ವಾ ಸೊ ಈಗ ನಾನು ಮತ್ತೆ ಪ್ರೆಸೆಂಟೇಷನ್ಗೆ ಹೋಗ್ತೀನಿ ಸೊ ಇಲ್ಲಿ ಇಮೇಜ್ ಆ್ಯಡ್ ಮಾಡೋದು ಹೇಗೆ ಅಂತ ನೋಡೋಣ ಇನ್ಸರ್ಟ್ ಮಾಡೋದು ಹೇಗೆ ಅಂತ ಸೊ ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿದಂಗೆ ಇದನ್ನು ಮೆನು ಅಂತೀವಿ ಸೊ ಇಲ್ಲಿ ಇನ್ಸರ್ಟ್ ಮೆನುಗೆ ಹೋಗಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ಇಮೇಜ್ ಇಮೇಜ್ ಅಂತ ಇನ್ ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿದ ತಕ್ಷಣ ನಾನು ಇರುತ್ತೆ ಸೊ ಡೌನ್ಲೋಡ್ಸ್ಗೆ ಹೋಗ್ತೀನಿ ಇಲ್ಲಿ ಸೋಲಾರ್ ಸಿಸ್ಟಮ್ ಪ್ಲ್ಯಾನೆಟ್ಸ್ ಅಂತ ನಾನು ಏನು ಸೇವ್ ಮಾಡಿದ್ದೀನಿ ಅದನ್ನು ಕ್ಲಿಕ್ ಮಾಡ್ತೀನಿ ಓಪನ್ ಅಂತ ಕೊಡ್ತೀನಿ ಅದು ಓಪನ್ ಆಗಿದೆ ಸೊ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಸೊ ಇಲ್ಲಿ ಅದು ಬಂದು ನನಗೆ ಆ ಇಮೇಜ್ ಬಂದು ಇನ್ಸರ್ಟ್ ಆಗಿದೆ ಸೊ ಇನ್ಸರ್ಟ್ ಆದಮೇಲೆ ನಿಮಗೆ ಇಲ್ಲಿ ಎಲ್ಲ ಕಾರ್ನರ್ಸಲ್ಲಿಯೂ ಒಂದು ಗ್ರೀನ್ ಕಲರ್ ಮಾರ್ಕ್ ಕಾಣಿಸ್ತಾ ಇದೆ ಸೊ ಈ ಗ್ರೀನ್ ಕಲರ್ ಮಾರ್ಕ್ ಏನಕ್ಕೆಂದರೆ ನಿಮ್ಮ ಒಂದು ಇಮೇಜ್ನ ಸೈಜ್ನ ಚಿಕ್ಕದಾದ್ರೂ ಮಾಡ್ಕೋಬೋದು ದೊಡ್ಡದಾದರೂ ಮಾಡ್ಕೋದು ನೀವು ಲೆಫ್ಟ್ ಕ್ಲಿಕ್ ಮಾಡಿಕೊಂಡು ಈ ಥರ ಡ್ರ್ಯಾಗ್ ಮಾಡಿದ್ರೆ ಚಿಕ್ಕದಾಗುತ್ತೆ ಈ ಕಡೆ ಡ್ರ್ಯಾಗ್ ಮಾಡ್ಕೊಂಡು ಹೋದರೆ ಅದು ಇಮೇಜ್ ಎನ್ಲಾರ್ಜ್ ಆಗುತ್ತೆ ಸೊ ನಿಮಗೆ ಹೆಂಗೆ ಫಿಟ್ ಆಗಬೇಕು ಅಂತ ನೋಡಿಕೊಂಡು ನೀವು ಇನ್ಸರ್ಟ್ ಮಾಡ್ಕೋಬೋದು ಸೊ ಅದೇ ಥರ ನಾನು ಇನ್ನೊಂದು ಇಮೇಜ್ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ನಾನು ನೆಕ್ಸ್ಟ್ ಇನ್ನೊಂದು ಸ್ಲೈಡ್ಗೆ ಹೋಗ್ತೀನಿ ಇದು ಒಂಥರ ಇಮೇಜ್ನ ಇನ್ಸರ್ಟ್ ಮಾಡೋದು ಇನ್ನೊಂದು ಥರ ಹೆಂಗಂದರೆ ಇದು ನನ್ನ ಟೂ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಹೇಳ್ತಾರೆ ಅಂತ ಹೇಳಿದ್ದೆ ಸೊ ಈ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಇಲ್ಲಿ ನಿಮಗೆ ಫಸ್ಟು ರೋ ಅಲ್ಲೇ ಇನ್ಸರ್ಟ್ ಇಮೇಜ್ ಅಂತ ಕಾಣಿಸ್ತಾ ಇದೆ ಓಕೆನಾ ಸೊ ಇನ್ಸರ್ಟ್ ಇಮೇಜ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮತ್ತೆ ತುಂಬ ನೀವು ನಾನು ಹೇಗೆ ಇದು ಸೋಲಾರ್ ಸಿಸ್ಟಮ್ ಪ್ಲಾನೆಟ್ ತೋರಿಸ್ತೆ ಡೌನ್ಲೋಡ್ ಮಾಡೋದು ಅದೇ ಥರ ನೀವು ಬೇರೆನೂ ಡೌನ್ಲೋಡ್ ಮಾಡ್ಕೋಬೋದು ಆನ್ಲೈನ್ಗೆ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ಸೊ ಅದೇ ಥರ ನಾನು ಇನ್ನೊಂದು ಯಾವುದೋ ಇಲ್ಲಿ ಕ್ಲಿಕ್ ಮಾಡ್ತೀನಿ ಅದ ಅದನ್ನು ಹೋಗಿ ಓಪನ್ ಅಂತ ಕೊಡ್ತೀನಿ ಸೊ ಅದೇ ಥರ ಇಲ್ಲಿ ಇನ್ಸರ್ಟ್ ಆಗಿದೆ ಇದನ್ನು ನೀವು ಯಾವ ಸೈಜಿಗೆ ಬೇಕಾದರೂ ಮಾಡ್ಕೋಬೋದು ಸೊ ಇದು ಇದು ಸೆಕೆಂಡ್ ಮೆಥಡ್ ಇನ್ಸರ್ಟ್ ಮಾಡೋದು ಸೊ ಥರ್ಡ್ ಮೆಥಡು ಏನು ಇನ್ಸರ್ಟ್ ಮಾಡೋದು ಅಂದರೆ ಸೊ ಇನ್ನೊಂದು ಸ್ಲೈಡಲ್ಲಿ ನಾನು ಅದನ್ನು ತೋರಿಸ್ತೀನಿ ಸೊ ಎಂಟರ್ ಅಂತ ಕೊಡ್ತೀನಿ ಇಲ್ಲಿ ಎಂಟರ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಈ ಲೇಔಟಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದು ಇನ್ನೊಂದು ಶಾರ್ಟ್ಕಟ್ ನಿಮಗೆ ಇಲ್ಲಿ ಇಮೇಜಸ್ ಅಂತ ಇಲ್ಲಿ ಇದು ನೀವು ಏನಾದರೂ ಟೇಬಲ್ ಹಾಕೋದಿದ್ರೆ ಇದು ಚಾರ್ಟ್ ಹಾಕೋದಿದ್ರೆ ಇದು ಇನ್ಸರ್ಟ್ ಇದು ಇಮೇಜ್ ಇನ್ಸರ್ಟ್ ಮಾಡೋದಿದ್ರೆ ಇದು ವಿಡಿಯೋ ಇನ್ಸರ್ಟ್ ಮಾಡಿದೆ ಸೊ ನಾನು ಇಮೇಜ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಕ್ಲಿಕ್ ಮಾಡ್ತೀನಿ ಸೊ ಅದೇ ಥರ ನಾನು ಇಲ್ಲಿ ಪ್ಲಾನೆಟ್ಸ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಅದನ್ನು ಓಪನ್ ಅಂತ ಕೊಡ್ತೀನಿ ಪ್ಲಾನೆಟ್ಸ್ ಬಂದು ಇಲ್ಲಿ ಬ ಇಮೇಜ್ ಬಂದು ಇಲ್ಲಿ ಇನ್ಸರ್ಟ್ ಆಗಿದೆ ಸೊ ನಿಮಗೆ ರಿಸೈಜ್ ಮಾಡೋದು ಗೊತ್ತೇ ಇದೆ ಸೊ ಇದರಲ್ಲಿ ನಿಮಗೆ ಇದೇನೆಂದರೆ ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಇದು ಸೈಜ್ ಹೆಂಗೆ ಇಲ್ಲಿ ಏನು ನೀವು ಕ್ಲಿ ಟೈಪ್ ಮಾಡ್ತೀರಾ ಅಥವಾ ಇಲ್ಲಿ ಏನು ಇಮೇಜ್ ಹಾಕ್ತೀರಾ ಇದನ್ನು ರಿಸೈಜ್ ಹೆಂಗೆ ಮಾಡ್ಕೋತೀರಾ ಇದ್ರ ಲೇಔಟ್ ಹೆಂಗೆ ಡಿಸೈಡ್ ಮಾಡ್ತೀರಾ ಈ ಪ್ರೆಸೆಂಟೇಷನ್ ಎಲ್ಲ ನಿಮ್ಮ ಕ್ರಿಯೇಟಿವಿಟಿಗೆ ಸೊ ಸಿ ಅದು ಹೆಂಗೆ ಅಂದರೆ ನನಗೆ ಇಲ್ಲಿ ನಾನು ಆಗಲೇ ಥೀಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಅದ್ರ ಮೇಲೆ ನಾನು ಇದನ್ನು ಹಾಕಿದ್ದೀನಿ ಸೋಲಾರ್ ಸಿಸ್ಟಮ್ ಅಂತ ಸೊ ನನಗೆ ಆ ಥರ ಬೇಡ ನನಗೆ ಬ್ಯಾಕ್ಗ್ರೌಂಡ್ ಬೇರೆ ಬೇಕು ಇದು ಪ್ಲೇನ್ ಇದೆ ಅಂತಂದರೆ ಇಲ್ಲಿ ನಿಮಗೆ ಇನ್ಸರ್ಟ್ ಇಮೇಜ್ ಅಂತ ಕಾಣಿಸ್ತಾ ಇದೆ ನಿಮಗೆ ಸೆಟ್ಟಿಂಗ್ಸಲ್ಲಿ ಸೊ ಈ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇನ್ಸರ್ಟ್ ಇಮೇಜ್ ಅಂತ ಕಾಣಿಸ್ತಾ ಇದೆ ಸೊ ಇದು ಬ್ಯಾಗ್ರೌಂಡ್ ಸೆಟ್ ಮಾಡುತ್ತೆ ಸೊ ಹೇಗೆ ಅಂದರೆ ನಾನಿಲ್ಲಿ ಸೋಲಾರ್ ಸಿಸ್ಟಮ್ ಅಂತ ಇನ್ನೊಂದು ಯಾವುದೋ ಇಮೇಜ್ ಇದೆ ಸೊ ಅದನ್ನು ನಾನು ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಸೊ ಅದು ಬ್ಯಾಗ್ರೌಂಡಿಗೆ ಬಂದು ಕ್ಲಿಕ್ ಆಗಿದೆ ಐ ಮೀನ್ ಅಪ್ಲೈ ಆಗಿದೆ ಸೊ ಇದು ಬ್ಯಾಗ್ರೌಂಡಲ್ಲಿ ಈ ಥರ ಇರುತ್ತೆ ಅದ್ರ ಜೊತೆಗೆ ಮೇಲೆ ನಾನು ಏನು ಇಮೇಜ್ ಹಾಕಿದ್ದೀನಿ ಆ ಥರ ಇರುತ್ತೆ ಸೊ ಇದನ್ನು ನಾನು ಬರೀ ಡಿಲೀಟ್ ಮಾಡಿದ್ದೀನಿ ಸೊ ಇದನ್ನ ಬ್ಯಾಗ್ರೌಂಡಲ್ಲಿ ಬೇಕಾದರೂ ನೀವು ಹಾಕೋಬೋದು ಇಲ್ಲ ಅಂತಂದರೆ ನೀವು ಇನ್ಸರ್ಟ್ ಇಮೇಜ್ ನಾನು ಮೂರು ಥರ ಯಾವುದು ಹೇಳಿದೆ ಆ ಥರನೂ ಮಾಡ್ಕೋಬೋದು ಸೊ ಬ್ಯಾಕ್ಗ್ರೌಂಡಿಗೆ ಬೇಕಾ ಇದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಹೆಂಗಾದರೂ ನೀವು ಇಮೇಜ್ನ ಇನ್ಸರ್ಟ್ ಮಾಡ್ಕೋಬೋದು ಸೊ ಇಷ್ಟು ನೀವು ಇವಾಗ ಇಮೇಜ್ ಇನ್ಸರ್ಟ್ ಮಾಡ್ಕೊಂಡಿದ್ದ ಬಗ್ಗೆ ನೋಡಿದ್ದೀರಾ ಅದೇ ಥರ ವೀಡಿಯೋಸ್ ಇನ್ಸರ್ಟ್ ಮಾಡೋದು ಸೊ ವೀಡಿಯೋಸ್ ಹೆಂಗೆ ಇನ್ಸರ್ಟ್ ಮಾಡೋದು ಸೇಮ್ ಫಾರ್ಮ್ಯಾಟ್ ಇದು ಕೂಡ ಹಾಗೇ ನೀವು ಇಲ್ಲಿ ಮೆನು ಅಲ್ಲಿ ಹೋಗಿ ಮಾಡ್ತೀರಾ ಅಂದರೆ ಆಡಿಯೋರ್ ವೀಡಿಯೋ ಅಂತ ಇದೆ ಇನ್ಸರ್ಟ್ ಆಡಿಯೋರ್ ವೀಡಿಯೋ ಆಡಿಯೋರ್ ವಿಡಿಯೋ ಸೊ ನಾನು ವೀಡಿಯೋ ಆಗಲೇ ಸೇಮ್ ನೀವು ಡೌನ್ ಇದ್ದರೆ ನಿಮ್ಮ ಹತ್ರ ನೀವು ಅದನ್ನು ನೀವು ಆಫ್ಲೈನಲ್ಲಿ ನಿಮ್ಮ ಹತ್ರ ಸಿಸ್ಟಮಲ್ಲೇ ಇದೆ ಅಂತಂದರೆ ಅದು ನಿಮಗೆ ಯಾವುದಾದ್ರೂ ಒಂದು ಫೋಲ್ಡ್ರಲ್ಲಿ ಸೇವ್ ಆಗಿರುತ್ತೆ ನೀವು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು ಇಲ್ಲ ಆನ್ಲೈನಿಂದ ಮಾಡ್ಕೋತೀರಾ ಅಂತಂದರೆ ನಾನು ಆವಾಗಲೇ ತೋರಿಸ್ದಂಗೆ ನೀವು ಬ್ರೌಸರ್ಗೆ ಹೋಗಿ ನೀವು ಆನ್ಲೈನಲ್ಲಿ ಈ ವೀಡಿಯೋನ ಸೇವ್ ಮಾಡಿಕೊಂಡು ಇಲ್ಲಿ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ನಾನು ಯಾವುದೋ ಒಂದು ವೀಡಿಯೋ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಓಪನ್ ಅಂತ ಕೊಡ್ತಾಯಿದ್ದೀನಿ ಸೋಲಾರ್ ಸಿಸ್ಟಮ್ ರಿಲೇಟೆಡ್ ವೀಡಿಯೋ ಅದು ಬಂದು ಇಲ್ಲಿ 呃。Uh ಇನ್ಸರ್ಟ್ ಆಗಿದೆ ವಿಡಿಯೋನು ಸೊ ಇದು ಹೆಂಗೆ ಪ್ಲೇ ಆಗುತ್ತೆ ಅಂದರೆ ಇದು ಜಸ್ಟ್ ಇಮೇಜ್ ಅಂತಂದರೆ ಇನ್ಸರ್ಟ್ ಆಗಿರೋದು ನಮಗೆ ನೀಟಾಗಿ ಗೊತ್ತಾಗುತ್ತೆ ವಿಡಿಯೋ ಇನ್ಸರ್ಟ್ ಆಗಿರೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಸ್ಲೈಡ್ ಶೋ ಅಂತ ಇದೆ ಕ ನೀವೆಲ್ಲ ಪ್ರೆಸೆಂಟೇಷನ್ ರೆಡಿ ಆದಮೇಲೆ ನೀವು ಇದೇ ಥರ ನೀವು ದೊಡ್ಡ ಸ್ಕ್ರೀನಲ್ಲಿ ತೋರಿಸಲ್ಲ ಹೇಗೆ ತೋರಿಸ್ತೀರಾ ಅಂದರೆ ಸ್ಲೈಡ್ ಶೋ ಮಾಡ್ತೀರಾ ಹೆಂಗೆ ಅಂದರೆ ಇಲ್ಲಿ ಮೆನುವಲ್ಲಿ ಕಾಣಿಸ್ತಾ ಇದೆಯಾ ಸ್ಲೈಡ್ ಶೋ ಇಲ್ಲಿ ಬಂದು ಸ್ಟಾರ್ಟ್ ಫ್ರಮ್ ಫಸ್ಟ್ ಸ್ಲೈಡ್ ಅಂತ ಇದೆ ಸೊ ನನಗೆ ಫಸ್ಟ್ ಸ್ಲೈಡಿಂದ ನೋಡಬೇಕಿಲ್ಲ ನನಗೆ ಈ ಕರೆಂಟ್ ಸ್ಲೈಡ್ ಇವಾಗ ಯಾವ ಸ್ಲೈಡಲ್ಲಿ ಇದ್ದೀನಲ್ಲ ಅದರಿಂದ ನಾನು ನೋಡ್ಬೇಕು ಯಾಕಂದರೆ ನನಗೆ ಈ ವಿಡಿಯೋ ಹೆಂಗೆ ಕಾಣಿಸ್ತಾ ಇದೆ ಅನ್ನೋದು ನನ್ನ ದೊಡ್ಡದಾಗಿ ನೋಡಿದಾಗ ಹೆಂಗೆ ಕಾಣಿಸುತ್ತೆ ಅನ್ನೋದು ನೋಡಬೇಕು ಸೊ ಇದನ್ನು ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ಕರೆಕ್ಟ್ ಆಗಿದೆ ಇಲ್ಲಿ ವಿಡಿಯೋಸ್ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ನನಗೆ ಇಲ್ಲೆಲ್ಲ ಇಲ್ಲಿ ಕಾಣಿಸ್ತಿರೋ ಹಾಗೆ ಬ್ಯಾಗ್ ವೈಟ್ ಬ್ಯಾಗ್ರೌಂಡ್ ಜಾಸ್ತಿ ಇದೆ ಅಂತಂದರೆ ನೀವು ಇದನ್ನು ಆಚೆ ಬರಬೇಕು ನಾನು ದೊಡ್ಡದು ಶೋ ಅಲ್ಲ ಸ್ಲೈಟ್ ಶೋ ಇಂದ ಆಚೆ ಬರಬೇಕಂದ್ರೆ ನಿಮ್ಮ ಕೀಬೋರ್ಡಲ್ಲಿ ಎಸ್ಕೇಪ್ ಅಂತ ಒಂದು ಬಟನ್ನ ಪ್ರೆಸ್ ಮಾಡಿ ಸೊ ಅವಾಗ ಅದರಿಂದ ಆ ಸ್ಲೈಡ್ ಶೋಯಿಂದ ಇಂದ ನೀವು ನಾರ್ಮಲ್ ವ್ಯೂ ಮೋಡ್ಗೆ ಬರ್ತೀರ ಸೊ ಇಲ್ಲಿ ನಾನು ಸ್ವಲ್ಪ ಇದನ್ನು ಕೂಡ ದೊಡ್ಡದು ಮಾಡ್ಕೋಬೋದು ಚಿಕ್ಕದು ಮಾಡ್ಕೋಬೋದು ಸೊ ಈ ಥರ ನೀವು ಸ್ಲೈಡ್ ಶೋ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ವಿಡಿಯೋಸ್ ಹೆಂಗೆ ಪ್ಲೇ ಆಗ್ತಿದೆ ಅಂತ ಗೊತ್ತಾಗುತ್ತೆ ಸೊ ಇದು ಸ್ಲೈಡ್ ಶೋ ಅರ್ಥ ಆಗಿದೆ ಅಲ್ಲ ನೀವು ಫಸ್ಟಿಂದ ನೋಡಬೇಕಂತಂದರೆ ಸ್ಲೈಡ್ ಶೋನ ಸೊ ಇದು ಶಾರ್ಟ್ಕಟ್ ಕೂಡ ಇದೆ ಎಫ್ ಐ ಇದೆ ಇದಕ್ಕೆ ಶಿಫ್ಟ್ ಎಫ್ ಐ ಇದೆ ನೀವು ಕೀಬೋರ್ಡಲ್ಲಾದರೂ ಮಾಡ್ಬೋದು ಇಲ್ಲ ಈ ಥರ ಬಂದು ಮೌಸ್ ಕ್ಲಿಕ್ಕಲ್ಲಾದರೂ ಮಾಡ್ಬೋದು ಸೊ ಫ್ರಮ್ ಫಸ್ಟ್ ಸ್ಲೈಡಿಂದ ನೀವು ನೋಡಬೇಕಂದ್ರೆ ಫಸ್ಟ್ ಸ್ಲೈಡ್ ನೆಕ್ಸ್ಟ್ ಸ್ಲೈಡ್ ಇದು ಬ್ಯಾಕ್ಗ್ರೌಂಡ್ ಈ ಥರ ಇದೆ ಇದು ನೆಕ್ಸ್ಟ್ ಇದು ನಾನು ಫುಲ್ ಬ್ಯಾಕ್ಗ್ರೌಂಡ್ಗೆ ಕೊಟ್ಟಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಎಂಟರ್ ಅಂತ ಕೊಡ್ಕೊಂಡು ಹೋದರೆ ನೆಕ್ಸ್ಟ್ ಹೋಗುತ್ತೆ ಡೌನ್ ಆ್ಯಾರೋನಾದರೂ ಮಾಡಿ ಸೊ ಇದು ವಿಡಿಯೋ ಈ ಥರ ಪ್ಲೇ ಆಗೋದು ಇರುತ್ತೆ ಸೊ ನೀವು ಈ ಸ್ಲೈಡ್ ಶೋ ಇಂದ ಆಚೆ ಬರಬೇಕು ಅಂತಂದರೆ ಎಸ್ಕೇಪ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಕೀಬೋರ್ಡಲ್ಲಿ ಪ್ರೆಸ್ ಮಾಡಿದ್ರೆ ನೀವು ಅದರಿಂದ ಆಚೆ ಬರ್ಬೋದು ಸೊ ಇದು ನಾವು ವೀಡಿಯೋನ ಇನ್ಸರ್ಟ್ ಮಾಡೋದು ಸೊ ಇಲ್ಲಿ ಮೀಡಿಯಾ ಪ್ಲೇಬ್ಯಾಕ್ ಅಂತ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ನೀವು ವೀಡಿಯೋನ ಪ್ಲೇ ಪ್ಲೇ ಮಾಡಿದ ತಕ್ಷಣ ನಿಮಗೆ ಎಲ್ಲಿ ಕ ಎಲ್ಲಿ ಪಾಸ್ ಮಾಡಬೇಕು ಅಥವಾ ನೆಕ್ಸ್ಟ್ ಎಲ್ಲಿ ಪ್ಲೇ ಮಾಡಬೇಕು ಅನ್ನೋದನ್ನು ನೀವು ಇಲ್ಲಿ ಮಾಡ್ಕೋಬೋದು ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಡೋದು ಬೇಕಾಗಿಲ್ಲ ನೀವು ವಿನ್ ವೀಡಿಯೋಸ್ ಇನ್ಸರ್ಟ್ ಮಾಡೋದು ಗೊತ್ತಾದರೆ ಸಾಕಾಗುತ್ತೆ ಇಲ್ಲಿ ಬೇರೆ ಎಲ್ಲ ಸೈಜ್ ಪೊಸಿಷನ್ ಎಲ್ಲ ಕೇಳ್ತಾ ಇದೆ ನೀವು ಇಲ್ಲೇ ರಿಸೈಸ್ ಮಾಡ್ಕೊಳ್ಳೋದ್ರಿಂದ ಪರವಾಗಿಲ್ಲ ಇದು ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ನಿಮಗೆ ಇಮೇಜ್ ಹೆಂಗೆ ಆ್ಯಡ್ ಮಾಡೋದು ಅದ್ರ ಜೊತೆಗೆ ವೀಡಿಯೋ ಹೇಗೆ ಆ್ಯಡ್ ಮಾಡೋದು ಅದ್ರ ಆನ್ಲೈನಲ್ಲಿ ವಿ ಇಮೇಜ್ನ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಸೊ ಇದೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗಿದೆ ಸೊ ನಾನೀಗ ಆಗಿ ನಿಮಗೆ ವೀಡಿಯೋ ಇಮೇಜ್ ಎರಡೂ ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಸೊ ಇದ್ರ ಇದನ್ನು ನೀವು ಮತ್ತೆ ನೋಡಿ ನೀವು ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಇನ್ನೂ ನಿಮ್ಮ ನಿಮ್ಮ ಕ್ರಿಯೇಟಿವಿಟಿ ನಿಮ್ಮ ಟಾಪಿಕ್ ತಕ್ಕಂತೆ ನೀವು ಇನ್ನೂ ಬ್ಯಾಗ್ರೌಂಡ್ ಅಥವಾ ಇನ್ನೂ ಬೇರೆ ಬೇರೆ ಇಮೇಜ್ ನಿಮ್ಮ ಟಾಪಿಕಿಗೆ ರಿಲೇಟ್ ಹಂಗೆ ಬ್ಯಾಗ್ರೌಂಡ್ ಹಾಕೋಬೋದು ಇಲ್ಲ ಹಾಗೆ ಹಾಕೋಬೋದು ಸೈಜ್ ಬೇರೆ ಕಡೆ ಮಾಡ್ಕೋಬೋದು ಸೊ ಇದು ಈ ಥರ ಎಲ್ಲ ಮಾಡ್ಬೋದು ಸೊ ಹಾಗಾಗಿ ನೀವು ಅದು ನೀವು ಸ್ಟಾರ್ಟ್ ಮಾಡಿ ಮಾಡೋದಕ್ಕೆ ನಿಮಗೆ ಇನ್ನೂ ಬೇಗ ಅರ್ಥ ಆಗುತ್ತೆ ಇನ್ನೂ ಬೇಗ ಈ ಶಾರ್ಟ್ಕಟ್ಸ್ ಎಲ್ಲ ಗೊತ್ತಾಗುತ್ತೆ ಸೊ ನೀವು ಟ್ರೈ ಮಾಡಿದಾಗಲೇ ನಿಮಗೆ ಡೌಟ್ಸು ಜಾಸ್ತಿ ಬರುತ್ತೆ ಸೊ ನಿಮ್ಗೆ ಅವಾಗ ಡೌಟ್ಸ್ ಕ್ಲಿಯರು ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ಟ್ರೈ ಮಾಡಿ ಇಮೇಜ್ ಮತ್ತು ವೀಡಿಯೋಸ್ನ ಇನ್ಸರ್ಟ್ ಮಾಡೋದು ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ನೀವು ಈ ಪ್ರೆಸೆಂಟೇಷನಲ್ಲಿ ಇಮೇಜ್ ಹಾಕೋದು ವೀಡಿಯೋ ಹಾಕೋದನ್ನ ನೀವು ಟ್ರೈ ಮಾಡಿ ಇನ್ನೊಂದು ಇಂಪಾರ್ಟೆಂಟ್ ಒಂದು ಚಿಕ್ಕ ಏನು ನಿಮಗೆ ಸಜೆಷನ್ ಹೇಳ್ಬೋದು ಅಂದರೆ ಇಲ್ಲಿ ನೀವು ಇಲ್ಲಿ ಹಾಕಿದ್ದೀರಲ್ವಾ ಇಲ್ಲಿ ನಿಮಗೆ ಟೈಟಲ್ ಏನಾದರೂ ಹಾಕೋದಿದ್ರೆ ಹಾಕಿ ನನಗೆ ಟೈಟಲ್ ಏನೂ ಹಾಕೋದಿಲ್ಲ ಬಟ್ ನಾನು ಈ ಥರ ಒಂದು ಲೇಔಟ್ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಇಲ್ಲಿ ಒಂದು ಕೈ ಥರ ಐಕಾನ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಸೆಲೆಕ್ಟ್ ಆಗುತ್ತೆ ಅದು ಬೇಡ ಅಂದರೆ ಹಂಗೆ ಡಿಲೀಟ್ ಕೊಟ್ಟಿದ ತಕ್ಷಣ ಡಿಲೀಟ್ ನಿಮ್ಮ ಕೀಬೋರ್ಡಲ್ಲಿ ಡಿಲೀಟ್ ಕೊಟ್ಟಿದ ತಕ್ಷಣ ಅದು ಡಿಲೀಟ್ ಆಗುತ್ತೆ ಬಿಕಾಸ್ ಅದು ಡಿಸ್ಟರ್ಬ್ ಆಗ್ತಾ ಇದೆ ಅಲ್ಲ ನಮ್ಮ ಇಮೇಜ್ ಹಾಕಿರೋದಕ್ಕೆ ಸೊ ಹಾಗಾಗಿ ಅದನ್ನು ಡಿಲೀಟ್ ಮಾಡ್ಬೋದು ಸೇಮ್ ಅದೇ ಥರ ಇಲ್ಲಿ ಇಲ್ಲ ನೀವು ಇಲ್ಲ ಬರೀತೀರಾ ಇಲ್ಲಿ ಬರೀ ವೀಡಿಯೋ ಅಂತ ಏನಾದರೂ ಬರೀತೀರಾ ಅಂದರೆ ನೀವು ಅದು ಕೂಡ ಮಾಡ್ಬೋದು ಇಲ್ಲ ಅಲ್ಲಿ ಏನು ಬೇಡ ಅಂದರೆ ನೀವು ಅದನ್ನು ಡಿಲೀಟ್ ಮಾಡ್ಬೋದು ಸೊ ಡಿಲೀಟ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ನೀವು ಕೀಬೋರ್ಡಲ್ಲಿ ಡಿಲೀಟ್ ಅಂತ ಕೊಡ್ಬೋದು ಸೊ ಇದು ಇಷ್ಟು ಇಮೇಜ್ ಮತ್ತು ವೀಡಿಯೋ ಹಾಕೋದ್ರ ಬಗ್ಗೆ ಆಗಿತ್ತು ಥ್ಯಾಂಕ್ ಯು ವೀಡಿಯೋ ನೋಡಿದ್ದಕ್ಕೆ